ಪ್ರಾಪರ್ಟೀಸ್ ಇನ್ ಮೈಸೂರು, ಈಸ್ಟ್ ಫೇಸಿಂಗ್ ಮನೆ ಇದು, ನಿಯರ್ ಟು IPS ನಗರ. ಈ ಚಾಮುಂಡಿ ಬೆಟ್ಟದ್ದು ವ್ಯೂ ಚೆನ್ನಾಗಿದೆ, ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಇದು 20-30 ಈಸ್ಟ್ ಫೇಸಿಂಗ್, 2BHK. ಇದರದ್ದು ಬೆಲೆ 47 ಲ್ಯಾಕ್ ನೆಗೋಷಿಯಬಲ್. ಗ್ರೌಂಡ್ ಫ್ಲೋರ್ 20x30, ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಈಗ ಮತ್ತೆ ಫುಲ್ಲು ವಿಡಿಯೋ ಸ್ಲೋ ಆಗಿ ಮಾಡ್ತೀನಿ ನೋಡಿ. ಈಗ ಸ್ಲೋ ಆಗೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಈ ಪೋರ್ಟಿಕೋಲಿ 3 2-wheeler ನಿಲ್ಸ್ಕೋಬೋದು. ಆ ಕಡೆನೂ ಒಂದು ಗೇಟ್ ಇದೆ ಚಿಕ್ಕದು, ಅದರಲ್ಲೂ ಒಂದು 2-wheeler ನಿಲ್ಸ್ಕೋಬೋದು. ಫುಲ್ ಟೀ ಗುಡ್ ಡೋರ್ ಹಾಕಿದ್ದಾರೆ ಮತ್ತು ಸೇಫ್ಟಿ ಡೋರ್ ಹಾಕಿದ್ದಾರೆ ನೋಡಿ. ಸೇಫ್ಟಿ ಡೋರ್ ಈ ಕಡೆ ನಾನು 2-wheeler ನಿಲ್ಸ್ಕೊಬೋದು. ಲಿವಿಂಗ್ ಸೈಜು ದೊಡ್ಡದಾಗಿದೆ. ಟಿವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲಿ ಮಾಡಿರೋದು. ಮಧ್ಯದ್ದು ಲೈಟ್ ಕಾಣ್ತಾ ಇದ್ದಲ್ಲ ರೆಡ್ ಲೈಟ್, ಅದು ಫಿಶ್ ಅಕ್ವೇರಿಯಂ ಮಾಡ್ಕೊಳ್ಳೋದಕ್ಕೆ. ಕಿಚನ್ ಅಡುಗೆ ಮನೆಯೂ ಈಸ್ಟ್ ಫೇಸಿಂಗ್ಗೆ ಕೊಟ್ಟಿದ್ದಾರೆ ಆಸ್ ಪರ್ ವಾಸ್ತು. ಚಿಮ್ನಿನ ತಗೊಂಡು ಬಂದಿದ್ದಾರೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ ನೋಡಿ. ಈ ಜಾಗದಲ್ಲಿ ಫ್ರಿಡ್ಜ್ ಇಟ್ಕೋಬೋದು. ಇದು ಕಟ್ಲರಿ ಸಾಮಾನು ಎಲ್ಲ ಇಟ್ಕೊಳ್ಳೋದಕ್ಕೆ ಇದೊಂದು ರ್ಯಾಕ್ ಮಾಡಿದ್ದಾರೆ. ಮೇಲ್ಗಡೆನೂ ಫುಲ್ ಸ್ಟೋರೇಜ್ ಇದೆ. ಈ ಕಡೆ ಸೈಡೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಚಿಮ್ನಿ ಪೈಪ್ ಹಾಕೋದಕ್ಕೆ ಹೋಲ್ ಹಾಕಿದ್ದಾರೆ. ಮತ್ತೆ ಲಿವಿಂಗ್ ಕಡೆ ಬಂದೀನಿ. UPS ಬಾಕ್ಸ್ ಇದು. ಇದು ಅಕ್ವೇರಿಯಮ್. ಫಾಲ್ ಸೀಲಿಂಗ್ ಕಾಂಕ್ರೀಟ್. ಪೂಜಾ ರೂಮ್ ಮೇನ್ ಡೋರ್ ಈಸ್ಟ್ಗೆ ಬಂದಿದೆ. ಈ ಪೂಜಾ ರೂಮ್, 2 bedroom ಇದೆಲ್ಲ ನಾರ್ತ್ ಫೇಸ್ಗೆ ಕೊಟ್ಟಿದ್ದಾರೆ ಆಸ್ ಪರ್ ವಾಸ್ತು. ಕಿಚನ್ ಈಸ್ಟ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಡೋರ್ ಮತ್ತು ಪೂಜಾ ರೂಮ್ 2 ಟೀಕ್ ಹಾಕಿದ್ದಾರೆ, ಬಾಕಿದೆಲ್ಲ ಮಾಮೂಲಿ. ಬೆಡ್ರೂಮ್ಸ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. 2 bedroom ಹಾಲ್, ಇದಕ್ಕೆ ಫ್ಯಾನ್ ಹಾಕಿದ್ದಾರೆ ಮತ್ತು ಕಟನ್ ರಾಡ್ಸ್ ಹಾಕಿದ್ದಾರೆ ನೋಡಿ. ಬೆಡ್ರೂಮ್ಸ್ಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದರದ್ದು ಬೆಲೆ 47, ನೆಗೋಷಿಯಬಲ್ ಅಂತ ಅಂತಾರೆ. ವ್ಯೂ ಚೆನ್ನಾಗಿದೆ, ಹಿಲ್ ವ್ಯೂ. ಬೆಳಗ್ಗೆ ಹೊತ್ತು ವಾಕ್ ಮಾಡೋದಕ್ಕೆ ಎಲ್ಲ ಒಳ್ಳೆ ಆಕ್ಸಿಜನ್ ಇರ್ತದೆ ಈ ಜಾಗದಲ್ಲಿ. ಚಾಮುಂಡಿ ಬೆಟ್ಟ ಹತ್ತಿರದಲ್ಲಿ ಇರೋದ್ರಿಂದ ನೋಡಿ. ಇದೊಂದು ಬೆಡ್ರೂಮ್, 2nd bedroom ಇದು. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, ಕಟನ್ ರಾಡ್ ಹಾಕಿದ್ದಾರೆ. ಯುಟಿಲಿಟಿ
ವಾಶ್ ಬೇಸಿನ್. ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಯು ಪಿ ಐ ಯುಟಿಲಿಟಿಲಿ, ಮೇಲ್ಗಡೆ ಅಟ್ಟನ್ನು ಮಾಡಿದ್ದಾರೆ. ಬಾತ್ರೂಮ್ ಕಾಮನ್ ಬಾತ್ರೂಮ್, ಮೇಲೆ ಅಟ್ಟನ್ನು ಮಾಡಿದ್ದಾರೆ ಇದರಲ್ಲೂ. ನಮ್ಮ ಹತ್ರ ಈ ಥರ 20-30 ಆಗಲಿ 30-40 ಆಗಲಿ ಬೇಕಾದಷ್ಟು ಏರಿಯಲ್ಲಿದೆ ಮೈಸೂರಲ್ಲಿ. ಯಾರಿಗಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಕಡಿಮೆ ರೆಡ್ಡು ಇದೆ, ಜಾಸ್ತಿ ರೆಡ್ಡು ಇದೆ, ಒಳ್ಳೆ ಚೆನ್ನಾಗಿದೆ. ಅದು ಆರ್ಕಿಟೆಕ್ಚರಲ್ ಪ್ಲಾನಿಂದ ಮಾಡಿರೋದು ಇದೆ, ಆ ಥರದ್ದು ಇದೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಮೇಲ್ಗಡೆ ಒಂದು ರೂಮ್ ಮಾಡಿದ್ದಾರೆ ಯು ಪಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ, ಮತ್ತು ಹಳೆ ಸಾಮಾನುಗಳೆಲ್ಲ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ನಲ್ಲಿ